ಎಲ್ಲ ಕಡೆಯಿಂದ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ನಾರ್ತ್ ಇಂಡಿಯಾದಲ್ಲೂ ಈವನ್ ಕೇರಳ ಮತ್ತೆ ತಮಿಳ್ನಾಡು ಆಂಧ್ರ ಎಲ್ಲ ಕಡೆಯಿಂದನೂ ತುಂಬಾ ತುಂಬಾ ಚೆನ್ನಾಗಿರೋ ರೆಸ್ಪಾನ್ಸ್ ಬಂದಿದೆ. ಸೊ ನಮ್ಮಿಷ್ಟು ವರ್ಷದ ಇಡೀ ತಂಡದ ಪ್ರಯತ್ನ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ನನಗೂ ಸದ್ಯಕ್ಕಿಲ್ಲ, ನಾನೊಂದು 5 ವರ್ಷ ಇದರಲ್ಲೇ ಇದ್ದೀನಿ. ಸೊ ಒಂದು ಸಣ್ಣ ಬ್ರೇಕ್ ತಗೋಬೇಕು ಆ್ಯಂಡ್ ಮುಂದೆ ಏನು ಅಂತೇಳಿ ಚಾರ್ಲಿ ಎಲ್ಲ ರಿಲೀಸ್ ಆದ್ಮೇಲೆ ಯೋಚನೆ ಮಾಡೋ ಪ್ಲಾನ್. ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ತಲ್ವಾ, ಅವಾಗ ಒಂದೆರಡು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಬಟ್ ಯಾವುದು ಯಾವುದನ್ನ ಮಾಡೋಣ ಏನು ಅಂತ ಅಂತೇಳಿ ಚಾರ್ಲಿ ಆದ್ಮೇಲೆ ಡಿಸೈಡ್ ಮಾಡೋಣ. ಇಲ್ಲ ಇಲ್ಲ, ಯಾರು ಏನು ಹೇಳಿಲ್ಲ. ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ನೀವೇ ಸುಮಾರು ವಿಡಿಯೋಸ್ ಎಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ. ಸೊ ರಮ್ಯಾ ಮ್ಯಾಮ್ ಬಂದಿದ್ರು, ಆಮೇಲೆ ಡೈರೆಕ್ಟರ್ ಸಂತೋಷ್ ಅನಂದ್ರಾಮ್ ಸರ್ ಇದ್ರು, ಸುಮಾರು ಮಂದಿ ಆಕ್ಟ್ರೆಸ್ ಡೈರೆಕ್ಟರ್ಸ್ ಎಲ್ಲ ಬಂದಿದ್ರು. ಸೊ ಎಲ್ಲರೂ ಅಂದ್ರೆ ಎಲ್ಲರೂ ಬಂದು ವಿಶ್ ಮಾಡಿ ಹೋಗಿದ್ದಾರೆ, ಎಲ್ಲರೂ ಬಂದು ಹಗ್ ಮಾಡಿ ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರ ಕಣ್ಣಲ್ಲೂ ನೀರು ಕೂಡ ನೋಡಿದ್ದೀನಿ. ಯಾರ ಜೊತೆ ಹುಲಿ ಹುಲಿ ಜೊತೆ ಇಟ್ಕೊಂಡು ಐಡಿಯಾ ಬರ್ತಾ ಅದಕ್ಕೆ ಅದು ನೀವು ಅವ್ರಿಗೆ ಕೇಳ್ಬೇಕು. ಸೊ ನಾನಂತೂ ಹುಲಿ ಹುಲಿ ಜೊತೆ ನಾನು ಡೈರೆಕ್ಟ್ ಮಾಡಕ್ಕಂತೂ ಹೋಗಲ್ಲ. ಸೊ ನನ್ನಿಂದ ಆಗಲ್ಲ. ಅಂದ್ರೆ ನಾನು ಆಕ್ಚುಲಿ ಡಾಗ್ಸ್ ನಾನು ಸ್ಕ್ರಿಪ್ಟ್ ಬರಿಬೇಕಿದ್ರೇನೆ ಎಲ್ಲಾ ಡಾಗ್ಸು ಸ್ನೋ ನೋಡಿದ ತಕ್ಷಣ ಅದರ ಫಸ್ಟ್ ರಿಯಾಕ್ಷನ್ ವಿಡಿಯೋ ನಾನು ನೋಡಿದೆ. ಅಂದ್ರೆ ಅವುಗಳಿಗೆ ಸಹಜವಾಗಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ತಕ್ಷಣ ಅದ್ರಲ್ಲಿ ಹೋಗಿ ಆಟ ಆಡಿರೋ ಎಷ್ಟೋ ವಿಡಿಯೋ ನೋಡಿದ್ದೀನಿ. ಸೊ ಚಾರ್ಲಿನ ನಾನು ನಾವು ಶೂಟ್ಗೆ ಬಿಫೋರ್ ಅವಳನ್ನ ಒಂದು 10 ಡೇಸ್ ಬಿಫೋರ್ ಕಾಶ್ಮೀರಿಗೆ ಕರ್ಕೊಂಡು ಹೋಗಿ ಸ್ನೋ ತೋರಿಸಿದ್ದೆ. ಸೊ ನೀವು ಸಿನಿಮಾದಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಸೊ ಸೇಮ್ ಎಕ್ಸಾಕ್ಟ್ ರಿಯಾಕ್ಷನ್ ಚಾರ್ಲಿ ಅವತ್ತು ಕೊಟ್ಟಿದ್ರು ಕೂಡ. ಥ್ಯಾಂಕ್ ಯು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.